ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫ್ರಿಜ್ ಹ್ಯಾಂಡಲ್ ಕವರ್ ಹೇಗೆ ಮಾಡಬೇಕು ಹೇಳ್ಕೊಡ್ತಿದ್ದೀನಿ. ಈಗ ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಬಟನ್ಸ್ ಬರುತ್ತೆ. ಹೀಗೆ ಹ್ಯಾಂಡಲ್ ಇಲ್ಲಿ ಬರುತ್ತೆ, ಇಲ್ಲಿಂದ ಈ ರೀತಿ ಮಾಡಿ. ಇದು ಫ್ರಂಟ್ ಸೈಡ್. ಇದನ್ನು ಮಾಡೋದಕ್ಕೆ 2.5 mm ಹುಕ್ ಯೂಸ್ ಮಾಡಿದ್ದೀನಿ. ಒಂದು ನೀಡಲ್, 4 ಮಾರ್ಕರ್ಸ್ ಬೇಕಾಗುತ್ತೆ, ಸ್ಟಿಚ್ ಮಾರ್ಕರ್ಸ್. ಮೇಜರಿಂಗ್ ಟೇಪ್ ಬೇಕಾಗತ್ತೆ. ನಿಮಗೆ ರೆಡಿಯಲ್ಲಿ ಎಷ್ಟು ಹ್ಯಾಂಡಲ್ ಕವರ್ ಮೆಜರ್ಮೆಂಟ್ ಎಷ್ಟು ಬೇಕಿದೆ ಅಂತ ಮೊದಲಿಗೆ ನೋಡಿಕೊಳ್ಳಿ. ಹ್ಯಾಂಡಲ್ ನೀವು ಮೇಜರಿಂಗ್ ಟೇಪಿಂದ ಮೇಜರ್ ಮಾಡಿಕೊಳ್ಳಿ. ಈಗ ಇದು ರೆಡಿಯಲ್ಲಿ 11.5 inches ಇದೆ. ನಿಮಗೆ ಎಷ್ಟು ಇಂಚಸ್ ಬೇಕು ಅಂತ ನೀವು ಮೊದಲಿಗೆ ನೋಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ನಾವು ಈಗ 11.5 inches ನಂಗೆ ಬೇಕಾದಾಗ ಲೆಸ್ 2.5, ಅಂದರೆ -2.5, ಅಂದರೆ 9 inches ವರೆಗೂ ನಾನು ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕಿದ್ದೀನಿ. 9 inches ಬರೋವರೆಗೂ ಚೈನ್ಸ್ ಹಾಕಿದ್ದೀನಿ. ನಾನು ಹಾಕಿರೋದು 60 chains ನೈನ್ ಇಂಚಸ್ ಬರ್ತಿದೆ. ನಿಮ್ಮದು 65 ಆಗ್ಬೋದು, 70 ಆಗ್ಬೋದು, 55 ಆಗ್ಬೋದು, ಎಷ್ಟೇ ಬಂದ್ರೂ 9 inch ಬರೋವರೆಗೂ ನೀವು ಚೈನ್ಸ್ ಹಾಕಿ. ಇದಾದಮೇಲೆ ಈಗ ಡಬಲ್ ಕೃಷಿ ಆಗ್ತಾ ಬರ್ತೀವಿ. ಈಗ ಇಲ್ಲಿಯಿಂದ ಡಬಲ್ ಕೃಷಿ, ಒಂದೊಂದು ಸ್ಟಿಚ್ಚಲ್ಲಿ ಡಬಲ್ ಕೃಷಿ ಆಗ್ತಾ ಬರ್ತೀವಿ ಇಲ್ಲಿವರೆಗೂ. ಈ ಲಾಸ್ಟ್ ಒಂದು ಚೈನಲ್ಲಿ ಒಂದೇ ಚೈನಲ್ಲಿ 6 ಡಬಲ್ ಕೃಷಿ ಹಾಕ್ತೀವಿ. ಆಮೇಲೆ ಅಪೋಸಿಟ್ ಸೈಡಲ್ಲಿ ಮತ್ತೆ ಡಬಲ್ ಕೃಷಿ ಹಾಕ್ತಾ ಬಂದು ಈ ಲಾಸ್ಟ್ ಮತ್ತು ಲಾಸ್ಟ್ ಚೈನಲ್ಲಿ ಮತ್ತೆ 4 ಡಬಲ್ ಕೃಷಿ ಹಾಕ್ತೀವಿ. ಮೊದಲಿಗೆ 2 ಇರುತ್ತೆ, ಮತ್ತೆ 4 ಡಬಲ್ ಕೃಷಿ ಹಾಕ್ತೀವಿ. ಈ ಕಡೆಗೆ 6, ಈ ಕಡೆಗೆ 6, ಒಂದೇ ಸ್ಟಿಚ್ಚಲ್ಲಿ 6 ಡಬಲ್ ಕೃಷಿ ಬರುತ್ತೆ. ಮಧ್ಯದಲ್ಲಿ 1 ಡಬಲ್ ಕೃಷಿ ಬರುತ್ತೆ. ಈಗ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ 2 ಚೈನ್ಸ್ ಸ್ಕಿಪ್ ಮಾಡಿ 3rd ಚೈನಲ್ಲಿ 1 ಡಬಲ್ ಕೃಷಿ ಹಾಕಬೇಕು. ಈಗ ಚೈನ್ 2 ನಾವು ಸ್ಕಿಪ್ ಮಾಡಿರೋದು ಕೂಡ, ಇದು ಕೂಡ 1 ಡಬಲ್ ಕೃಷಿ ಅಂತ ಕೌಂಟ್ ಆಗುತ್ತೆ. ಇಲ್ಲಿ ನೋಡಿ, ಇದೊಂದು ಡಬಲ್ ಕೃಷಿ, ಇದೊಂದು ಡಬಲ್ ಕೃಷಿ, ಎರಡು ಸೇರಿ ಇದು ಒಂದೇ ಸ್ಟಿಚ್ಚಲ್ಲಿದೆ. ಈಗ ನೆಕ್ಸ್ಟ್ ಸ್ಟಿಚ್ 1 ಡಬಲ್ ಕೃಷಿ, ನೆಕ್ಸ್ಟ್ 1 ಡಬಲ್ ಕೃಷಿ. ಹೀಗೆ ಲಾಸ್ಟ್ 1 ಚೈನ್ ಬಿಟ್ಟು, ಈ ಲಾಸ್ಟ್ ಚೈನ್ ಒಂದೇ ಚೈನ್ ಬಿಟ್ಬಿಟ್ಟು ಇಲ್ಲಿವರೆಗೂ ಒಂದೊಂದು ಡಬಲ್ ಕೃಷಿ ಹಾಕ್ತಾ ಬರಬೇಕು. ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ. ಹೀಗೆ ಪ್ರತಿ ಒಂದು ಚೈನಲ್ಲಿ ಲಾಸ್ಟ್ ಚೈನ್ ಒಂದು ಬಿಟ್ಟು ಪ್ರತಿ ಚೈನಲ್ಲಿ ಒಂದೊಂದು ಡಬಲ್ ಕೃಷಿ ಹಾಕ್ತಾ ಬನ್ನಿ. ಈಗ ನೋಡಿ, ಇದು ಲಾಸ್ಟ್ ಚೈನ್ ಒಂದೇ ಉಳಿದಿದೆ, ಅದರಲ್ಲಿ 6 ಡಬಲ್ ಕೃಷಿ ಹಾಕ್ತೀವಿ. ಇಲ್ಲಿ 1, 2, 3, 4, 5, 6 ಒಂದೇ ಸ್ಟಿಚ್ಚಲ್ಲಿ 6 ಡಬಲ್ ಕೃಷಿ ಹಾಕಿದ್ದೀವಿ. ಈಗ ಅಪೋಸಿಟ್ ಸೈಡ್ 1 ಡಬಲ್ ಕೃಷಿ ಹಾಕ್ತಾ ಬರಬೇಕು. ಈಗ ಈ ಉಳಿದಿರೋ ಉಲನನ್ನ ಈ ರೀತಿ ಇಟ್ಕೊಳ್ಳಿ. ಈಗ ನೋಡಿ, ಈ ಇದು ಒಂದೇ ಸ್ಟಿಚ್ಚಲ್ಲಿ 6 ಡಬಲ್ ಕೃಷಿ ಇಲ್ಲಿಂದ ಶುರುವಾಗಿದೆ. ಸೊ ಈ ಡಬಲ್ ಕೃಷಿ ಮೇಲೆ ಇಲ್ಲಿ 1 ಡಬಲ್ ಕೃಷಿ, ನೆಕ್ಸ್ಟ್ ಸ್ಟಿಚ್, ನೆಕ್ಸ್ಟ್ ಡಬಲ್ ಕೃಷಿ. ಈಗ ನೋಡಿದ್ರ ಮೇಲೆ ಈಗ ಬಂತು, ಇಲ್ಲಿ 1 ಡಬಲ್ ಕೃಷಿ. ಹೀಗೆ 1 ಡಬಲ್ ಕೃಷಿ ಬರಬೇಕು.
ಹೀಗೆ ಇಲ್ಲಿವರೆಗೂ ಎಂಡ್ವರೆಗೂ ನಾವು ಲಾಸ್ಟ್ ಒಂದು ಸ್ಟಿಚ್ ಬಿಟ್ಟು ಈ ಲಾಸ್ಟ್ ಇದು ಚೈನ್ ಟು ಮತ್ತು ಇದೊಂದು ಡಬಲ್ ಕ್ರೋಷೆ ಇದೆರಡು ಸೇರಿ ಈ ಸ್ಟಿಚ್ಚಲ್ಲಿದೆ ಇದು ಲಾಸ್ಟ್ ಸ್ಟಿಚ್ಚಲ್ಲಿ ಇದು ಒಂದು ಬಿಟ್ಟು ಇಲ್ಲಿವರೆಗೂ ಒಂದೊಂದು ಡಬಲ್ ಕ್ರೋಷೆ ಹಾಕ್ತಾ ಬನ್ನಿ. ಈಗ ಲಾಸ್ಟ್ ಸ್ಟಿಚ್ ಆಲ್ರೆಡಿ ಎರಡು ಡಬಲ್ ಇದೆ, ಈಗ ಫೋರ್ ಡಬಲ್ ಕ್ರೋಷೆ ಇದು ಒಂದು ಸ್ಟಿಚ್ಚಲ್ಲಿ ಹಾಕಬೇಕು. ಈಗ ನೋಡಿ ಇದು ಒನ್ ಚೈನ್ ಟು ಇದೆ, ಇದು ಈ ಸ್ಟಿಚ್ ಫೋರ್ ಡಬಲ್ ಕ್ರೋಷೆ ಇದು ಒನ್ ಟೂ ತ್ರೀ ಫೋರ್. ಈಗ ಫೋರ್ ಹಾಕಿದ್ಮೇಲೆ ಇದು ಚೈನ್ ಒನ್ ಇದು ಚೈನ್ ಟು ಸ್ಪೇಸ್ ಇಲ್ಲಿ ಸ್ಲಿಪ್ ಸ್ಟಿಚಿಂದ ಜಾಯಿಂಟ್ ಮಾಡಿ. ಈಗ ರೌಂಡ್ ಒನ್ ಕಂಪ್ಲೀಟ್ ಆಯಿತು. ಈಗ ನೀವು ನೋಡ್ಬೋದು ಇಲ್ಲಿ ಸಿಕ್ಸ್ ಸ್ಟಿಚಸ್, ಒಂದೇ ಸ್ಟಿಚ್ ಸಿಕ್ಸ್ ಡಬಲ್ ಕ್ರೋಷೆ ಇದೆ, ಇಲ್ಲೂ ಕೂಡ ಸಿಕ್ಸ್ ಡಬಲ್ ಕ್ರೋಷೆ ಒಂದೇ ಸ್ಟಿಚ್ಚಲ್ಲಿದೆ. ಈಗ ಸೆಕೆಂಡ್ ರೌಂಡ್ ಈಗ ನೋಡ್ಬೋದು ನೀವು ಇದು ಫಿಫ್ತ್ ಸ್ಟಿಚ್, ಇದು ಫಿಫ್ತ್ ಡಬಲ್ ಕ್ರೋಷೆ ಇದು ಸಿಕ್ಸ್ತ್ ಡಬಲ್ ಕ್ರೋಷೆ. ಹೀಗೆ ಈಗ ಮತ್ತೆ ಚೈನ್ ಟು ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಷೆ, ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಷೆ ಹಾಕಿ. ಅಂದರೆ ಈಗ ಒಂದೇ ಸ್ಟಿಚ್ಚಲ್ಲಿ ಎರಡು ಡಬಲ್ ಕ್ರೋಷೆ ಹಾಕಿದಾಗಾಯಿತು. ಈ ಚೈನ್ ಟು ಕೂಡ ಒಂದು ಡಬಲ್ ಕ್ರೋಷೆ ಅಂತ ಕೌಂಟ್ ಆಗುತ್ತೆ. ಇದೊಂದು ಡಬಲ್ ಕ್ರೋಷೆ ಹಾಕಿದ್ವಿ, ಈಗ ಒಂದೇ ಸ್ಟಿಚ್ಚಲ್ಲಿ ಎರಡು ಡಬಲ್ ಕ್ರೋಷೆ ಹಾಕಿದ್ವಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಕೂಡ ಎರಡು ಡಬಲ್ ಕ್ರೋಷೆ, ಒಂದೇ ಸ್ಟಿಚ್ಚಲ್ಲಿ ಎರಡು ಡಬಲ್ ಕ್ರೋಷೆ ಹಾಕಬೇಕು. ಇಲ್ಲಿ ಒನ್ ಮತ್ತು ಇದೇ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಷೆ. ಅಂದರೆ ಲಾಸ್ಟ್ ಎರಡು ಸ್ಟಿಚಸ್ ಉಳಿದಿತ್ತಲ್ವ ಇಲ್ಲಿ, ಇದು ಒಂದೇ ಸ್ಟಿಚ್ಚಲ್ಲಿ ಸಿಕ್ಸ್ ಡಬಲ್ ಕ್ರೋಷೆ ಇದೆ ಅಲ್ವಾ, ಅದರಲ್ಲಿರೋ ಲಾಸ್ಟ್ ಟೂ ಡಬಲ್ ಕ್ರೋಷೆ ಮೇಲೆ ಒಂದ್ರ ಮೇಲೆ ಎರಡು ಒಂದ್ರ ಮೇಲೆ ಎರಡು ಈ ರೀತಿ ಹಾಕಿದ್ದೀವಿ. ಈಗ ನೆಕ್ಸ್ಟ್ ಬರೋ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಷೆ ಹಾಕ್ತಾ ಬರಬೇಕು. ಮತ್ತು ಇಲ್ಲಿ ಸಿಕ್ಸ್ ಸೆಟ್ ಇದೆ ಅಲ್ವಾ, ಇದು ಇಲ್ಲಿವರೆಗೂ ನೋಡಿ ಇಲ್ಲಿಯಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿವರೆಗೂ ಆಗುತ್ತೆ. ಇಲ್ಲಿ ಬರೋವರೆಗೂ ನಾವು ಒಂದೊಂದು ಡಬಲ್ ಕ್ರೋಷೆ ಹಾಕ್ತಾ ಬರಬೇಕು. ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರೋಷೆ, ಹೀಗೆ ಇಲ್ಲಿವರೆಗೂ ಡಬಲ್ ಕ್ರೋಷೆ ಹಾಕ್ತಾ ಬನ್ನಿ. ಈಗ ಇಲ್ಲಿವರೆಗೂ ಡಬಲ್ ಕ್ರೋಷೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಸ್ಟಿಚ್ ನಾನು ಮಾರ್ಕರ್ ಹಾಕಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸೋಕ್ಕೆ. ಈಗ ನೋಡಿ ಇಲ್ಲಿ ಮಾರ್ಕರ್ ಹಾಕಿರೋ ಫಸ್ಟ್ ಸ್ಟಿಚ್ಚಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಸಿಕ್ಸ್ ಸ್ಟಿಚ್ ಒಂದೊಂದು ಡಬಲ್ ಕ್ರೋಷೆ ಹಾಕಿದ್ವಿ, ಸಿಕ್ಸ್ ಡಬಲ್ ಕ್ರೋಷೆ ಹಾಕಿದ್ವಿ ಒಂದೇ ಸ್ಟಿಚ್ಚಲ್ಲಿ. ಅದು ಈ ಥರ ಮಾರ್ಕರಿಂದ ಹೀಗೆ ಮಾರ್ಕ್ ಮಾಡಿದ್ದೀನಿ ಗೊತ್ತಾಗಲಿ ಅಂತ. ಈಗ ಇಲ್ಲಿಯಿಂದ ಈ ಸ್ಟಿಚ್ಚಲ್ಲಿ ಒಂದೇ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರೋಷೆ ಹಾಕ್ತೀವಿ, ನೆಕ್ಸ್ಟ್ ಸ್ಟಿಚ್ ಟೂ ಡಬಲ್ ಕ್ರೋಷೆ, ಇದರಲ್ಲಿ ಟೂ ಡಬಲ್ ಕ್ರೋಷೆ. ಹೀಗೆ ಈ ಸ್ಟಿಚ್ ಬರೋವರೆಗೂ ಈ ಮಾರ್ಕರ್ ಬರೋವರೆಗೂ ಒಂದೊಂದು ಸ್ಟಿಚ್ಚಲ್ಲಿ ಟೂ ಟೂ ಡಬಲ್ ಕ್ರೋಷೆ ಹಾಕ್ತಾ ಬರಬೇಕು. ಈಗ ಈ ಮಾರ್ಕರ್ ತೆಗೆದಿದ್ದೀನಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರೋಷೆ, ಒಂದೇ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರೋಷೆ, ಒನ್ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು. ಈಗ ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ,
1, same stitch ಅಲ್ಲಿ ಇನ್ನೊಂದು. ಈಗ ಈ ಇದು ಒನ್ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರಿಷಿ, ಒನ್ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರಿಷಿ ಹಾಕಿದ್ದೀವಿ. ಈಗ ಇಲ್ಲಿ ಮಾರ್ಕರ್ ಹಾಕ್ಬಿಡೋಣ, ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಮಗೆ ಗೊತ್ತಾಗುತ್ತೆ ಇಲ್ಲಿಂದ ಶುರುವಾಗಿದೆ ಅಂತ. ಇಲ್ಲಿ ಮಾರ್ಕರ್ ಹಾಕಿದ್ದೀನಿ. ಈಗ ನೋಡಿ, ಇಲ್ಲಿವರೆಗೂ ಒಂದೊಂದೇ ಡಬಲ್ ಕ್ರಿಷಿ ಇದೆ, ಇಲ್ಲಿಂದ ಟೂ ಡಬಲ್ ಕ್ರಿಷಿ ಒಂದು ಸ್ಟಿಚ್ಚಲ್ಲಿದೆ. ಇಲ್ಲಿ ಹಾಕಿದ್ದೀನಿ, ಈಗ ಫೋರ್ ಡಬಲ್ ಕ್ರಿಷಿ ಆಯಿತು, ಟೂ ಟೂ ಆಯಿತು, ಇನ್ನು ನಾಲ್ಕು ಸರಿ, ಅಂದರೆ ಇಲ್ಲಿವರೆಗೂ ಟೂ ಟೂ ಡಬಲ್ ಕ್ರಿಷಿ ಒಂದೇ ಸ್ಟಿಚ್ಚಲ್ಲಿ. ನೆಕ್ಸ್ಟ್ ಸ್ಟಿಚ್ ಟೂ, ನೆಕ್ಸ್ಟ್ ಸ್ಟಿಚ್ ಇದು ಒನ್ ಟೂ. ಈಗ ಈ ಸ್ಟಿಚ್ ಮೇಲೆ ಟೂ ಡಬಲ್ ಕ್ರಿಷಿ ಹಾಕಬೇಕು. ಮಾರ್ಕರ್ ತೆಗಿತಿದ್ದೀನಿ. ಈಗ ಈ ಸ್ಟಿಚ್ ಮೇಲೆ ಎರಡು ಡಬಲ್ ಕ್ರಿಷಿ, ಒನ್ ಸೇಮ್ ಸ್ಟಿಚ್ ಮೇಲೆ ಇನ್ನೊಂದು ಡಬಲ್ ಕ್ರಿಷಿ. ಈಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಒಂದು ಡಬಲ್ ಕ್ರಿಷಿ, ಮತ್ತು ಇಲ್ಲಿವರೆಗೂ. ಈಗ ಇಲ್ಲಿ ಒಂದು ಮಾರ್ಕರ್ ಹಾಕ್ಬಿಡೋಣ. ಈಗ ನೋಡಿ, ಇಲ್ಲಿವರೆಗೂ ಒಂದೊಂದು ಡಬಲ್ ಕ್ರಿಷಿ ಹಾಕಿದ್ದೀವಿ. ಈ ಸ್ಟಿಚ್ಚಿಂದ ಟೂ ಟೂ ಡಬಲ್ ಕ್ರಿಷಿ ಬಂದಿದೆ. ಮಾರ್ಕರ್ ಹಾಕ್ಬಿಡಿ, ಗೊತ್ತಾಗುತ್ತೆ. ಈಗ ನೋಡಿ, ಈಗ ಪ್ರತಿ ಸ್ಟಿಚ್ಚಲ್ಲಿ ಒಂದೊಂದೇ ಡಬಲ್ ಕ್ರಿಷಿ, ಈ ಮಾರ್ಕರ್ ಬರೋವರೆಗೂ ಒಂದೊಂದು ಡಬಲ್ ಕ್ರಿಷಿ ಹಾಕ್ತಾ ಬನ್ನಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರಿಷಿ ಹಾಕಿದ್ಮೇಲೆ ಇಲ್ಲೂ ಕೂಡ ಮಾರ್ಕರ್ ಹಾಕಿ, ನೆಕ್ಸ್ಟ್ ರೌಂಡಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಈಗ ಈ ಒಂದೇ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರಿಷಿ ಇದೆ, ಇದರ ಮೇಲ್ಗಡೆ ಈ ಲಾಸ್ಟ್ ಸ್ಟಿಚ್ ಮೇಲ್ಗಡೆ ಇಲ್ಲಿ ಒಂದು ಮಾರ್ಕರ್ ಹಾಕಿ, ಇದ್ರ ಮೇಲ್ಗಡೆ ಹೀಗೆ. ಒಂದು ಸ್ಟಿಚ್ಚಲ್ಲಿ ಎರಡಿದೆ ಅಲ್ವಾ, ಈ ಲಾಸ್ಟ್ ಸ್ಟಿಚ್ ಮೇಲೆ ಮಾರ್ಕರ್ ಹಾಕ್ತಿದ್ದೀನಿ ಹೀಗೆ. ಈಗ ಪ್ರತಿ ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರಿಷಿ ಹಾಕ್ತಾ ಬನ್ನಿ. ನೆಕ್ಸ್ಟ್ ಮಾರ್ಕರ್ ಬರೋವರೆಗೂ ಒಂದೊಂದು ಡಬಲ್ ಕ್ರಿಷಿ. ಈಗ ಇಲ್ಲಿಂದ ಈ ಮಾರ್ಕರ್ವರೆಗೂ, ಈ ಮಾರ್ಕರ್ ಹಿಂದ್ಗಡೆ ಇರೋ ಒಂದು ಸ್ಟಿಚ್ವರೆಗೂ ಒಂದೊಂದು ಡಬಲ್ ಕ್ರಿಷಿ ಹಾಕಿ, ಈ ಮಾರ್ಕರ್ಗಿಂತ ಲಾಸ್ಟ್ ಫಸ್ಟ್ ಸ್ಟಿಚ್ ಇದೆ ಇಲ್ಲಿವರೆಗೂ ನಾನು ಒಂದೊಂದು ಡಬಲ್ ಕ್ರಿಷಿ ಹಾಕಿದ್ದೀನಿ, ಒಂದೊಂದು ಡಬಲ್ ಕ್ರಿಷಿ ಹಾಕಿದ್ದೀನಿ. ಈಗ ಮಾರ್ಕರ್ ತೆಗೆದು ಅದ್ರ ಮೇಲೆ ಟೂ ಡಬಲ್ ಕ್ರಿಷಿ, ಒಂದೇ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರಿಷಿ. ಒಂದೇ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರಿಷಿ, ಇದೇ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಹಾಕ್ತಿದ್ದೀನಿ. ಈಗ ಇದು ಟೂ ಡಬಲ್ ಕ್ರಿಷಿ, ಒಂದೇ ಸ್ಟಿಚ್ಚಲ್ಲಿ ಹಾಕಿದ್ದೀವಿ, ಅದ್ರ ಮೇಲೆ ಮಾರ್ಕರ್ ಹಾಕಿ ಈ ಡಬಲ್ ಕ್ರಿಷಿ ಮೇಲೆ ಹೀಗೆ ಮಾರ್ಕರ್ ಹಾಕಿ. ಈಗ ನೆಕ್ಸ್ಟ್ ಸ್ಟಿಚ್ ಟೂ ಡಬಲ್ ಕ್ರಿಷಿ. ನೆಕ್ಸ್ಟ್ ಸ್ಟಿಚ್ ಟೂ ಡಬಲ್ ಕ್ರಿಷಿ. ನೆಕ್ಸ್ಟ್ ಸ್ಟಿಚ್ ಟೂ ಡಬಲ್ ಕ್ರಿಷಿ. ಈಗ ಈ ಚೈನ್ ಟೂ ಇದೆ ಅಲ್ವಾ, ಇದು ಫಸ್ಟ್ ಚೈನ್, ಇದು ಸೆಕೆಂಡ್ ಚೈನ್. ಈ ಸೆಕೆಂಡ್ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುತ್ತೆ ಹೀಗೆ. ಬಟ್ ಇದು ಇಲ್ಲಿಂದ ಒಂದೇ ಸ್ಟಿಚ್ಚಲ್ಲಿ ಸಿಕ್ಸ್ ಡಬಲ್ ಕ್ರಿಷಿ ಇತ್ತಲ್ವ, ಅಲ್ಲಿಂದ ನೋಡಿದರೆ ಇದು ಇಲ್ಲಿ ನೋಡಿ, ಇಲ್ಲಿವರೆಗೂ ಒಂದೊಂದು ಡಬಲ್ ಕ್ರಿಷಿ ಹಾಕಿ. ಇದರಲ್ಲಿ ಇಲ್ಲಿ ಒಂದೇ ಸ್ಟಿಚ್ಚಲ್ಲಿ ಟೂ ಡಬಲ್ ಕ್ರಿಷಿ ಇದೆ, ಅಂದರೆ ಇನ್ನೊಂದು ಮಾರ್ಕರ್ ಇಲ್ಲಿ ಹಾಕಬೇಕು. ಈಗ ಇದು ಒನ್ ಆ್ಯಂಡ್ ಹಾಫ್ ಇಂಚ್ ಇದೆ, ನಮಗೆ ಟೂ ಇಂಚಸ್ ಬೇಕಾಗಿದೆ. ನಿಮಗೆ ಒನ್ ಆ್ಯಂಡ್ ಹಾಫ್ ಇಂಚ್ ಸಫಿಸಿಯೆಂಟ್ ಇದ್ದರೆ ನೀವು ಇಲ್ಲಿಗೆ ಬಿಡ್ಬೋದು. ನನಗೆ ಟೂ ಇಂಚಸ್ ಬೇಕು,
ಸೊ ನಾನು ಮತ್ತೊಂದು ನಿಮಗೆ 2.5 ಇಂಚ್ ಅಥವಾ 2 ಇಂಚ್ಗಿಂತ ಜಾಸ್ತಿ ಬೇಕಾಗಿದ್ದರೆ ನೀವು ಡಬಲ್ ಕ್ರಷೆ ರೌಂಡ್ ಹಾಕಬೇಕು. ನಾನೀಗ ಹಾಫ್ ಡಬಲ್ ಕ್ರಷೆ ಹಾಕ್ತಿದ್ದೀನಿ, ಯಾಕಂದರೆ ನನಗೆ 2 ಇಂಚಸ್ ಸಾಕಾಗತ್ತೆ. 2 ಇಂಚಸ್ಗಿಂತ ಜಾಸ್ತಿ ಬೇಕಾಗಿದ್ದರೆ ಒಂದು ಡಬಲ್ ಕ್ರಷೆ ರೌಂಡ್ ಹಾಕಿ. ಈಗ 2 ಇಂಚಸ್ ಬೇಕಾಗಿರೋದ್ರಿಂದ ನಾನು ಹಾಫ್ ಡಬಲ್ ಕ್ರಷೆ ರೌಂಡ್ ಹಾಕ್ತಿದ್ದೀನಿ. ಈ ಸಾರಿಗೆ ನಾವು ಈಗ ಇಲ್ಲಿ ಉಳಿದಿರೋ ಸ್ಟಿಚಸ್ ನೋಡಿ ಎಷ್ಟಿದೆ ಅಂತ. ಇಲ್ಲಿಂದ 2, ಇಲ್ಲಿ 2, ಇಲ್ಲಿ 2 ಇದೆ. ಈಗ ಇಲ್ಲಿ ಒಂದು ಸ್ಟಿಚ್ಚಲ್ಲಿ 2 ಹಾಫ್ ಡಬಲ್ ಕ್ರಷೆ, ಒಂದೇ ಸ್ಟಿಚ್ಚಲ್ಲಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಹಾಫ್ ಡಬಲ್ ಕ್ರಷೆ, ಮತ್ತು ಇದರಲ್ಲಿ 2 ಹಾಫ್ ಡಬಲ್ ಕ್ರಷೆ, ಇದ್ರ ಮೇಲೆ 1 ಹಾಫ್ ಡಬಲ್ ಕ್ರಷೆ, ಈ ರೀತಿ ಹಾಕ್ತೀವಿ. ಈಗ ಫಸ್ಟ್ ಸ್ಟಿಚ್ಚಲ್ಲಿ ನಾನು ಹಾಫ್ ಡಬಲ್ ಕ್ರಷೆ ಹಾಕ್ತಿದ್ದೀನಿ. ಮೊದಲಿಗೆ ಚೈನ್ 1, ಈಗ ಹಾಫ್ ಡಬಲ್ ಕ್ರಷೆ ಇದೇ ಸ್ಟಿಚ್ಚಲ್ಲಿ. ಈಗ ಇದು 1 ಹಾಫ್ ಡಬಲ್ ಕ್ರಷೆ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಹಾಫ್ ಡಬಲ್ ಕ್ರಷೆ ಈ ಸ್ಟಿಚ್ಚಲ್ಲಿ 2 ಹಾಫ್ ಡಬಲ್ ಕ್ರಷೆ, 1 ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರಷೆ. ಈಗ ನೋಡಿ ಇದರಲ್ಲಿ 1, ಇದರಲ್ಲಿ 2, ಈಗ ಮತ್ತೆ 1, 1 ಹಾಫ್ ಡಬಲ್ ಕ್ರಷೆ. ಇದರಲ್ಲಿ ಮಾರ್ಕರ್ ತೆಗೆದು ಇದ್ರ ಮೇಲೆ 2 ಹಾಫ್ ಡಬಲ್ ಕ್ರಷೆ ಹಾಕಿ, ಈ ಸ್ಟಿಚ್ ಮೇಲೆ 2 ಹಾಫ್ ಡಬಲ್ ಕ್ರಷೆ, 1, 2. ಈಗ ಉಳಿದಿರೋ ಪ್ರತಿ ಸ್ಟಿಚ್ಚಲ್ಲಿ 1 1 ಹಾಫ್ ಡಬಲ್ ಕ್ರಷೆ, ಈ ಮಾರ್ಕರ್ ಬರೋವರೆಗೂ, ಈ ಸ್ಟಿಚ್ವರೆಗೂ ಒಂದೊಂದೇ ಹಾಫ್ ಡಬಲ್ ಕ್ರಷೆ ಹಾಕ್ತಾ ಬರಬೇಕು. ಹೀಗೆ ಮಾರ್ಕರ್ ಬರೋವರೆಗೂ ಹಾಕಿ. ಈಗ ನೋಡಿ ಲಾಸ್ಟ್ ಸ್ಟಿಚ್ ಬರೋವರೆಗೂ ಒಂದೊಂದು ಹಾಫ್ ಡಬಲ್ ಕ್ರಷೆ ಹಾಕಿದ್ದೀನಿ. ಈಗ ಇದನ್ನು ಸ್ಟಿಚ್ ಮಾರ್ಕರ್ ತೆಗೆದು ಫಸ್ಟ್ ಸ್ಟಿಚ್ಚಲ್ಲಿ 1 ಹಾಫ್ ಡಬಲ್ ಕ್ರಷೆ ಹಾಕ್ತಿದ್ದೀನಿ, ನೆಕ್ಸ್ಟಲ್ಲಿ 2 ಹಾಫ್ ಡಬಲ್ ಕ್ರಷೆ, ಒಂದೇ ಸ್ಟಿಚ್ಚಲ್ಲಿ 2 ಹಾಫ್ ಡಬಲ್ ಕ್ರಷೆ. ಈಗ ನೆಕ್ಸ್ಟ್ ಸ್ಟಿಚ್ 1 1 ಹಾಫ್ ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್ 2 ಹಾಫ್ ಡಬಲ್ ಕ್ರಷೆ. ಹೀಗೆ ನೆಕ್ಸ್ಟ್ ಮಾರ್ಕರ್ ಬರೋವರೆಗೂ ಹಾಕಬೇಕು. 1 ಹಾಫ್ ಡಬಲ್ ಕ್ರಷೆ ನೆಕ್ಸ್ಟ್ ಸ್ಟಿಚ್, 2 ಹಾಫ್ ಡಬಲ್ ಕ್ರಷೆ ನೆಕ್ಸ್ಟ್ ಸ್ಟಿಚ್, 1 ಸೇಮ್ ಸ್ಟಿಚ್ಚಲ್ಲಿ 2, ನೆಕ್ಸ್ಟ್ 1, ನೆಕ್ಸ್ಟ್ ಸ್ಟಿಚ್ 2 ಹಾಫ್ ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್ 1 ಹಾಫ್ ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್ 2 ಹಾಫ್ ಡಬಲ್ ಕ್ರಷೆ, 1, 2. ಮತ್ತು ನೆಕ್ಸ್ಟ್ ಸ್ಟಿಚ್ 1 ಹಾಫ್ ಡಬಲ್ ಕ್ರಷೆ. ಈಗ ಲಾಸ್ಟ್ ಸ್ಟಿಚ್ ಈ ಮಾರ್ಕರ್ ತೆಗೆದು ಅದರಲ್ಲಿ 2 ಹಾಫ್ ಡಬಲ್ ಕ್ರಷೆ ಹಾಕಬೇಕು. ಈಗ 1 ಹಾಕಿದ್ವಿ ಲಾಸ್ಟಲ್ಲಿ, ಇದರಲ್ಲಿ 2 ಹಾಫ್ ಡಬಲ್ ಕ್ರಷೆ, ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಹಾಕ್ತಿದ್ದೀನಿ. ಈಗ ಉಳಿದಿರೋ ಒಂದೊಂದು ಸ್ಟಿಚಸ್ಸಲ್ಲಿ ಒಂದೊಂದು ಹಾಫ್ ಡಬಲ್ ಕ್ರಷೆ ಈ ಮಾರ್ಕರ್ ಬರೋವರೆಗೂ ಹಾಗೆ ಹಾಕಬೇಕು. ನೆಕ್ಸ್ಟ್ ಸ್ಟಿಚ್ 1/2 ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್ 1/2 ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್ 1/2 ಡಬಲ್ ಕ್ರಷೆ. ಇದೇ ರೀತಿ ಈ ಮಾರ್ಕರ್ ಬರೋವರೆಗೂ ಹಾಕಿ. ಈಗ ಮಾರ್ಕರ್ ತೆಗೆದು ಇದರಲ್ಲಿ 2 ಹಾಫ್ ಡಬಲ್ ಕ್ರಷೆ, 1, 2. ಈಗ ನೆಕ್ಸ್ಟ್ ಸ್ಟಿಚ್ 1 ಹಾಫ್ ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್ 2 ಹಾಫ್ ಡಬಲ್ ಕ್ರಷೆ, 1, 2. ನೆಕ್ಸ್ಟ್ ಸ್ಟಿಚ್ 1 ಹಾಫ್ ಡಬಲ್ ಕ್ರಷೆ, ನೆಕ್ಸ್ಟ್ ಸ್ಟಿಚ್
2 half double crochet, next stitch 1 half double crochet, next stitch 2 half double crochet, next stitch 1 half double crochet. ಈಗ ಈ ಥರ್ಡ್ ರೋ ಎಂಡ್ ಆಯಿತು. ಇಲ್ಲಿಗೆ ಈಗ ಇಲ್ಲಿ ಮೇಲೆ ಕಾಣ್ತಿರೋ ಫಸ್ಟ್ ಸ್ಟಿಚ್ ಮೇಲೆ ಈಗ ನೋಡಿ, ಈ ಫಸ್ಟ್ ಸ್ಟಿಚ್ ಮೇಲೆ ಸ್ಲಿಪ್ ಸ್ಟಿಚ್ ಹಾಕಿ ಹೀಗೆ. ಈಗ ಇದು ಥರ್ಡ್ ರೋ ಕೂಡ ಕಂಪ್ಲೀಟ್ ಆಯಿತು ನೋಡಿ, ಈ ರೀತಿ ಆಯಿತು. ಈಗ 2 inches ಆಯಿತು. ಈಗ ನೋಡಿ, ಹೀಗೆ ಮಾಡಿದ್ರೆ ಇಲ್ಲಿಂದ ನಾವು ಹಾಕೋಕ್ಕೆ ಶುರು ಮಾಡ್ತೀವಿ. ಈಗ ಇಲ್ಲಿಗೆ ಎಂಡ್ ಆಗಿದೆ ರೋ, ಎಂಡ್ ಆಗಿರೋದು ಇಲ್ಲಿಗೆ. ಇಲ್ಲಿಯಿಂದ ಇಲ್ಲಿವರೆಗೂ ನಾವು ಸ್ಲಿಪ್ ಸ್ಟಿಚ್ ಹಾಕ್ತಾ ಬರಬೇಕು. ಈ ಸ್ಟಿಚ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕ್ತಾ ಬರಬೇಕು. ಈಗ ಇಲ್ಲಿಂದ ಹೀಗೆ ಸ್ಲಿಪ್ ಸ್ಟಿಚ್, ನೆಕ್ಸ್ಟ್ ಸ್ಟಿಚ್ ಸ್ಲಿಪ್ ಸ್ಟಿಚ್. ಹೀಗೆ ಈ ಮಧ್ಯದಲ್ಲಿಂದ ಈ ಥರ ನೋಡ್ಕೊಳ್ಳಿ, ಇಲ್ಲಿವರೆಗೂ ಸ್ಲಿಪ್ ಸ್ಟಿಚ್ ಆಗ್ತಾ ಬಂದಿದ್ದೀವಿ. ಈಗ ಚೈನ್ 2 ಹೀಗೆ. ಚೈನ್ 2 ಹಾಕಿದ್ಮೇಲೆ ಎಕ್ಸ್ಟ್ರಾ 1 chain ಹಾಕಿ. ಈಗ ಇದು ಫಸ್ಟ್ ಡಬಲ್ ಕ್ರಷೆ, ಹಾಫ್ ಡಬಲ್ ಕ್ರಷೆ ಇದೆ ಅಲ್ವಾ, ಇಲ್ಲಿ ಹಿಂದ್ಗಡೆಯಿಂದ ಈ ರೀತಿ 1 double crochet ಹಾಕಬೇಕು ಹೀಗೆ. ಇಲ್ಲಿ ಬಂದಮೇಲೆ ಚೈನ್ 3 ಹಾಕಿದ್ವಿ, ಚೈನ್ 3 ಹಾಕಿದ್ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಹಾಕಿದ್ದೀವಿ. ಈಗ ಮತ್ತೆ ಚೈನ್ 1, ಈಗ ಈ ಸ್ಟಿಚ್ ಗ್ಯಾಪ್ ಮಾಡಬೇಕು, ಇದನ್ನು ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಸ್ಟಿಚ್ ಇಲ್ಲಿದೆ, ಇಲ್ಲಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಹೀಗೆ ಹೀಗೆ. ಒಂದು ಸ್ಟಿಚ್ ಸ್ಕಿಪ್ ಮಾಡ್ತೀವಿ, ಸ್ಕಿಪ್ ಮಾಡಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಹಾಕಿ. ಮತ್ತೆ ಚೈನ್ 1, ಸ್ಕಿಪ್ 1, ಈಗ ಇದನ್ನು ಸ್ಕಿಪ್ ಮಾಡಬೇಕು ಇದ್ರ ಮೇಲ್ಗಡೆ, ಇದ್ರ ಹಿಂದ್ಗಡೆಯಿಂದ ಹೀಗೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಈಗ ಮತ್ತೆ ಚೈನ್ 1, ಸ್ಕಿಪ್ 1 stitch, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ಚೈನ್ 1, ಸ್ಕಿಪ್ 1, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ಹೀಗೆ ಇಲ್ಲಿಯಿಂದ ಮಾಡಿದಾಗೇ ಸೇಮ್ ಇಲ್ಲಿಯಿಂದನೂ ಕೂಡ ನಾವು ಇಲ್ಲಿ ಒಂದು ಮಾರ್ಕರ್ ಹಾಕಿ ಹೀಗೆ. ಈಗ ಇಲ್ಲಿಯಿಂದ ಚೈನ್ 1, ಸ್ಕಿಪ್ 1, 1 back post ಡಬಲ್ ಕ್ರೋಷೆ, ಮತ್ತು ಚೈನ್ 1, ಸ್ಕಿಪ್ 1, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ ಹೀಗೆ ಇಲ್ಲಿವರೆಗೂ ಹಾಕ್ತಾ ಬರಬೇಕು. ಈಗ ನೋಡಿ ಮಾರ್ಕರ್ ತೆಗಿತಿದ್ದೀನಿ. ಈಗ ಚೈನ್ 1 ಹಾಕಿದ್ದೀನಿ, ಅಂದರೆ ಲಾಸ್ಟ್ ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ಈಗ ಇದು ಕಂಪ್ಲೀಟ್ ಆಯಿತು. ಈಗ ಟರ್ನ್ ಮಾಡಿ ಹೀಗೆ. ಚೈನ್ 2,
ಮತ್ತು ಈ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರಶೆ. ಈಗ ಈ ಚೈನ್ ಒನ್ ಸ್ಪೇಸ್ ಇತ್ತಲ್ವ, ಇದರಲ್ಲಿ ಒನ್ ಡಬಲ್ ಕ್ರಶೆ ಹಾಕಿ ಮತ್ತು ಈ ಡಬಲ್ ಕ್ರಶೆ ಮೇಲ್ಗಡೆ ಒನ್ ಡಬಲ್ ಕ್ರಶೆ, ಇಲ್ಲಿ ಒನ್ ಡಬಲ್ ಕ್ರಶೆ, ಮತ್ತು ಈ ಗ್ಯಾಪಲ್ಲಿ ಒನ್ ಡಬಲ್ ಕ್ರಶೆ, ಮತ್ತು ಇದ್ರ ಮೇಲೆ ಒನ್ ಡಬಲ್ ಕ್ರಶೆ. ಹೀಗೆ ಎಂಡ್ವರೆಗೂ ಹಾಕಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಈಗ ಇಲ್ಲಿ ಒನ್ ಡಬಲ್ ಕ್ರಶೆ, ಮತ್ತು ಇದ್ರ ಮೇಲ್ಗಡೆ ಒನ್ ಡಬಲ್ ಕ್ರಶೆ, ಇಲ್ಲೊಂದು ಈ ಸ್ಟಿಚ್ ಮೇಲೆ, ಇದೇ ರೀತಿ ಎಂಡ್ವರೆಗೂ ಹಾಕಿ. ಈಗ ನೋಡಿ ಡಬಲ್ ಕ್ರಶ್ ಹಾಕಿದ್ದೀನಿ. ಈಗ ಮತ್ತೆ ಟರ್ನ್ ಮಾಡಿ ಚೈನ್ ಟು, ಒನ್ ಟೂ. ಈಗ ಪ್ರತಿ ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರಶೆ, ಈ ಫಸ್ಟ್ ಸ್ಕಿಪ್ ಮಾಡಿ ಸೆಕೆಂಡಲ್ಲಿ ಇಲ್ಲಿಂದ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರಶೆ ಹಾಕ್ತಾ ಬನ್ನಿ. ಹೀಗೆ ಎಂಡ್ವರೆಗೂ ಇಲ್ಲಿವರೆಗೂ ಹಾಕಬೇಕು, ಇಲ್ಲಿವರೆಗೂ ಡಬಲ್ ಕ್ರಶೆ ಹಾಕಿ. ಈಗ ಇದು ಕಂಪ್ಲೀಟ್ ಆಯಿತು. ಈ ಥರ ಫೋಲ್ಡ್ ಆಗುತ್ತೆ, ಇದ್ರ ಮೇಲ್ಗಡೆ ಬಟನ್ಸ್ ಬರುತ್ತೆ. ಈಗ ಇದನ್ನು ಕಟ್ ಮಾಡೋಣ. ಈಗ ಈ ಕಡೆ ಕಂಪ್ಲೀಟ್ ಆಯಿತು. ಈಗ ಮತ್ತೆ ನಾವು ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿ ವುಲನ್ ಅಟ್ಯಾಚ್ ಮಾಡಬೇಕು. ಹೀಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಹೀಗೆ ಇಲ್ಲಿಂದ ನಾವು ಈಗ ಜಾಯಿಂಟ್ ಮಾಡ್ಕೋಬೇಕು. ಇದನ್ನು ಈಗ ಟೈಟ್ ಮಾಡಿ ಚೈನ್ ಟು. ಈಗ ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ ಹಾಕ್ತಾ ಬರಬೇಕು. ಇಲ್ಲೂ ಕೂಡ ಈ ರೀತಿ ಮಾಡಿಕೊಂಡು ಈ ಸ್ಟಿಚ್ ಮೇಲೆ ಒಂದು ಮಾರ್ಕರ್ ಹಾಕಿ ಈಗ ಪ್ರತಿ ಸ್ಟಿಚ್ಚಲ್ಲಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ ಹಾಕ್ತಾ ಬರಬೇಕು ಇದರಲ್ಲಿ. ಈಗ ನೋಡಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ. ಈಗ ಇಲ್ಲಿ ಚೈನ್ ಟು ಹಾಕಿದ್ದೀವಿ. ಈಗ ಫಸ್ಟ್ ಸ್ಟಿಚ್ ಇದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ. ನೆಕ್ಸ್ಟ್ ಸ್ಟಿಚ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ. ನೆಕ್ಸ್ಟ್ ಸ್ಟಿಚ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ. ಹೀಗೆ ಪ್ರತಿಯೊಂದು ಸ್ಟಿಚ್ನು ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ ಹಾಕ್ತಾ ಬನ್ನಿ. ಮಾರ್ಕರ್ ಬರೋವರೆಗೂ ಅದೇ ರೀತಿ ಹಾಕಬೇಕು. ನೆಕ್ಸ್ಟ್ ಸ್ಟಿಚ್ ಇದು ಹೀಗೆ ಹಾಕಿ ಮಾರ್ಕರ್ ಬರೋವರೆಗೂ. ಈಗ ಮಾರ್ಕರ್ ತೆಗಿತಿದ್ದೀನಿ. ಲಾಸ್ಟ್ ಒನ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರಶೆ. ಈಗ ಟರ್ನ್ ಮಾಡಿ ಹೀಗೆ ಚೈನ್ ಟು, ಒನ್ ಟೂ. ನೆಕ್ಸ್ಟ್ ಸ್ಟಿಚ್ ಡಬಲ್ ಕ್ರಶೆ. ಈಗ ಇದು ಚೈನ್ ಟು, ಒನ್ ಡಬಲ್ ಕ್ರಶೆ ಹಾಕಿದ್ದೀವಿ. ಈಗ ಮತ್ತೆ ಚೈನ್ ಒನ್, ಸ್ಕಿಪ್ ಒನ್. ಈಗ ಈ ಡಬಲ್ ಕ್ರಶೆ ಸ್ಕಿಪ್ ಮಾಡಿ ಈ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರಶೆ ಹಾಕಿ, ಮತ್ತು ಚೈನ್ ಒನ್, ಸ್ಕಿಪ್ ಒನ್, ಒನ್ ಡಬಲ್ ಕ್ರಶೆ, ಚೈನ್ ಒನ್, ಸ್ಕಿಪ್ ಒನ್, ಒನ್ ಡಬಲ್ ಕ್ರಶೆ. ಚೈನ್ ಒನ್, ಸ್ಕಿಪ್ ಒನ್, ಒನ್ ಡಬಲ್ ಕ್ರಶೆ. ಹೀಗೆ ಎಂಡ್ವರೆಗೂ ಹಾಕಿ ಹೀಗೆ ಬರುತ್ತೆ. ಹೀಗೆ ಇಲ್ಲಿವರೆಗೂ ಹಾಕ್ತಾ ಬನ್ನಿ. ಈಗ ಲಾಸ್ಟ್ ಟು ಸ್ಟಿಚ್ ಮೇಲೆ
ಇದು ಚೈನ್ ಒನ್ ಹಾಕ್ತಿದ್ದೀನಿ. ಲಾಸ್ಟ್ ಟು ಸ್ಟಿಚಸ್ ಮೇಲೆ ಒಂದೊಂದು ಡಬಲ್ ಕ್ರಶೆ. ಇದು ಒನ್ ಲಾಸ್ಟ್ ಈ ಚೈನ್ ಟು ಸ್ಪೇಸಲ್ಲಿ ಹೀಗೆ. ಈಗ ನೋಡಿ ಇದು ಈ ರೀತಿ ಬರುತ್ತೆ ಹೀಗೆ. ಈಗ ಉಲ್ಲನ್ ಕಟ್ ಮಾಡ್ತಿದ್ದೀನಿ. ಈಗ ಈ ಉಳಿದಿರೋ ಉಲನನ್ನು ಈ ರೀತಿ ನೀಡಲಿಂದ ಒಳಗೆ ಹಾಕ್ಬಿಡಿ. ಎಕ್ಸ್ಟ್ರಾ ಉಳಿದಿರೋದನ್ನು ಕಟ್ ಮಾಡಿ. ಇದು ಕೂಡ ಅದೇ ರೀತಿ ಮಾಡಿಕೊಳ್ಳಿ. ಈಗ ನೋಡಿ ಬಟನ್ಸ್ ಹಾಕಿದ್ದೀನಿ. 6 ಬಟನ್ಸ್ ಯೂಸ್ ಮಾಡಿದ್ದೀನಿ ನಾನು. ಬಟನ್ಸ್ ಹಾಕಿದಾಗ ಈ ರೀತಿ ಆಗುತ್ತೆ. ಈಗ ಫ್ರಂಟಲ್ಲಿ ಒಂದು ಬಟರ್ಫ್ಲೈ ಯೂಸ್ ಮಾಡಿದ್ದೀನಿ ನಾನು. ಇದು ಕಂಪ್ಲೀಟ್ ಆಯಿತು.